एवरीवन वेलकम टू माय चैनल नान हर्षिता इवत्तु हर्षिता किचन भाला टेस्टी आगिरुवंत क्रिस्पी आगिरुवंत सूपर डूपर हेल्दी आगिरुवंत रेसिपी ना तकोंडु बंदिदीनि अदु एनु अंत अंद्रे कल्लंगडि हण्णिन सिप्पेयिंद माडिरुवंत दोसे सो ई दोसे नानु नम्मनेयल्लि फस्ट टाइम ट्राई माडिदाग एल्लरू इष्टपट्टरु इदन्न नानु इदन्न 2-3 टाइम्स मनेयल्लि माडिदीनि सो ननगंतू भाला इष्ट आगिदे सो अदक्के निम्म जोते अदन्न हंचिकोळ्ळबेकु अंत अनिस्तु खंडित निमगू इदु इष्ट आगे आगुत्ते सो हंगरे रेसिपी ना स्टार्ट माडोण मोदलनेदागि नानु इल्लि 2 कप्पष्टु दोसे अक्कि ना हाकोळ्ता इदीनि आमेले 1 स्पून अष्टु मेंत्य काळु ಇದನ್ನೀಗ ಚೆನ್ನಾಗಿ ವಾಶ್ ಮಾಡ್ಕೋಬೇಕು 2-3 ಸರಿ ಈಗ ವಾಶ್ ಮಾಡ್ಕೊಂಡಾಗಿದೆ ನಂದು ಇವಾಗ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕೊಂಡು 4 ಗಂಟೆಗಳ ಕಾಲ ಇದನ್ನ ನೆನೆ ಹಾಕಿ ಇಡಬೇಕು 4 ಗಂಟೆ ಆದಮೇಲೆ ನಾವು ವಾಟರ್ ಮೆಲನ್ ಇದೆ ಈ ತರ ಸಿಪ್ಪೆ ತಗೋಬೇಕು ನಮಗೆ ಇದು ವೈಟ್ ಪಾರ್ಟ್ ಅಷ್ಟೇ ಬೇಕು ಈ ಹಾರ್ಡ್ ಪಾರ್ಟ್ ಈ ದಪ್ಪಗಿನ ಪಾರ್ಟ್ ಅನ್ನು ನಾವು ಇದನ್ನ ಈಗ ರಿಮೂವ್ ಮಾಡಬೇಕು ನೋಡಿ ಈ ತರ ಈ ವೈಟ್ ಪಾರ್ಟ್ ಅನ್ನು ನಾವೀಗ ಸಣ್ಣ ಸಣ್ಣ ಪೀಸ್ ಗಳಾಗಿ ಕಟ್ ಮಾಡ್ಕೋಬೇಕು ನೋಡಿ ಈಗ ನಂದು ಕಟ್ ಮಾಡಾಗಿದೆ ಇದನ್ನ ಮೆಜರ್ಮೆಂಟ್ ವೈಸ್ ಹೋಗೋದಾದ್ರೆ 1 ಕಪ್ ಇದೆ ನೋಡಿ ಈ ಕಪ್ ಅಲ್ಲಿ 1 ಕಪ್ ಇದೆ ಮೊದಲನೇದಾಗಿ ನಾನು ಇದನ್ನ ಪೇಸ್ಟ್ ಮಾಡ್ಕೋತೀನಿ ಫಸ್ಟ್ ಗೆ ಅಕ್ಕಿ ಹಾಕೊಳ್ಳಲ್ಲ ಜಸ್ಟ್ ಈ ಪೀಸಸ್ ಅನ್ನು ಹಾಕೊಂಡು ಸ್ವಲ್ಪನೆ ಸ್ವಲ್ಪ ನೀರು ಆಡ್ ಮಾಡ್ಕೊಂಡು ಅದನ್ನ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು ನಾವು ನೋಡಿ ಈ ತರ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಒಂದು 1/2 ಕಪ್ ಅಷ್ಟು ತೆಂಗಿನಕಾಯಿ ತುರಿನ ತಗೊಳ್ತಾ ಇದೀನಿ ಜಾಸ್ತಿ ಹಾಕೊಳ್ಳಕ್ಕೆ ಹೋಗಬೇಡಿ 1/2 ಕಪ್ ಸಾಕು ಆಮೇಲೆ ಅವಲಕ್ಕಿ ನೀರಲ್ಲಿ 5 ನಿಮಿಷ ನೆನೆ ಹಾಕಿಟ್ಟು ಹಾಕೊಳ್ತಾ ಇದೀನಿ ನೀವು ದಪ್ಪ ಅವಲಕ್ಕಿ ತೆಳ್ಳಗಿನ ಅವಲಕ್ಕಿ ಯಾವುದು ಬೇಕಾದರೂ ತಗೋಬಹುದು ಇವಾಗ ಸೋಕ್ ಮಾಡಿಟ್ಕೊಂಡಿರುವಂತ ಅಕ್ಕಿನ ಹಾಕೊಳ್ತಾ ಇದೀನಿ ಅದಕ್ಕೆ ಸ್ವಲ್ಪ ನೀರು ಆಡ್ ಮಾಡ್ಕೊಂಡು ಈಗ ಇದನ್ನ ಚೆನ್ನಾಗಿ ರುಬ್ಕೋಬೇಕು ನೋಡಿ ಇವಾಗ ರುಬ್ಬಾಗಿದೆ ಇವಾಗ ನೆಕ್ಸ್ಟ್ ಸೇಮ್ ಪ್ರೋಸೆಸ್ ನ ರಿಪೀಟ್ ಮಾಡ್ತೀನಿ ನಾನು ಉಳಿದ ಎಲ್ಲ ಅಕ್ಕಿ ಹಾಕೊಂಡು ಒಂದು ಸ್ವಲ್ಪ ನೀರು ಆಡ್ ಮಾಡ್ಕೊಂಡು ಮತ್ತೊಂದು ಸರಿ ರುಬ್ಕೋತೀನಿ ನೋಡಿ ನಮ್ಮ ದೋಸಾ ಬ್ಯಾಟರ್ ರೆಡಿ ಆಯ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು ಆಮೇಲೆ ಇದು 8-10 ನಿಮಿಷಗಳ ಕಾಲ ಇದು ಹುಳಿ ಬರಕ್ಕೆ ಇಡಬೇಕು ಇವಾಗ ಇದು ನೆಕ್ಸ್ಟ್ ಡೇ ಇದು ನಂದು ರಾತ್ರಿನೇ ರುಬ್ಕೊಂಡು ಇಟ್ಟಿದ್ದೆ ನಾನು ಸೋ ನೆಕ್ಸ್ಟ್ ಮಾರ್ನಿಂಗ್ ಇದನ್ನ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು ಅಂದ್ರೆ ಚೆನ್ನಾಗಿ ಬೀಟ್ ಮಾಡಬೇಕು ನೀವು ಸೋ ದೋಸೆ ಹಿಟ್ಟು ಚೆನ್ನಾಗಿ ಆಗುತ್ತೆ ಆಗ ಇವಾಗ ನೆಕ್ಸ್ಟ್ ತವಾ ಬಿಸಿಯಾದ ಕೂಡಲೇ ಈ ದೋಸಾ ಬ್ಯಾಟರ್ ಅನ್ನು ನೋಡಿ ಈ ತರ ಸರ್ಕ್ಯುಲರ್ ಆಗಿ ಸ್ಪ್ರೆಡ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ದೋಸೆ ಒಂದು ಸ್ವಲ್ಪ ಹೊತ್ತು ಅದು ಬಿಸಿ ಆಗಬೇಕು ಇಮಿಡಿಯೇಟ್ ನೀವು ಏನು ಎಣ್ಣೆ ಅಥವಾ ತುಪ್ಪ ಹಾಕಕ್ಕೆ ಹೋಗಬೇಡಿ ಹಾಂ ನೋಡಿ ಈ ಟೈಮಲ್ಲಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ನೀವು ಎಣ್ಣೆನೂ ಯೂಸ್ ಮಾಡ್ಬೋದು ನಾನು ಸೈಡ್ಗೆ ಎಡ್ಜಸ್ಸಿಗೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಗೋಲ್ಡನ್ ಕಲರಿಗೆ ಟರ್ನ್ ಆಗ್ತಾ ಬಂತು ಸೊ ನಮ್ಮ ಕ್ರಿಸ್ಪಿ ಆದಂಥ ಟೇಸ್ಟಿ ಆದಂಥ ವಾಟರ್ ಮೆಲನ್ ರಿಂಡ್ ದೋಸಾ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇನ್ನೂ ಒಳ್ಳೆ ರೆಸಿಪೀಸ್ನ ಹಾಕ್ತಾ ಇರ್ತೀನಿ ನೀವು ನೋಡ್ತಾ ಇರಿ ಟ್ರೈ ಮಾಡ್ತಾ ಇರಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಹಂಚಿಕೊಳ್ತಾ ಇರಿ ನನ್ನ ನೆಕ್ಸ್ಟ್ ರೆಸಿಪಿ ಬರೋವರೆಗೂ ನಿಮಗೆಲ್ಲರಿಗೂ ಬೈ ಬಾಯ್ ಟೇಕ್ ಕೇರ್